ಸ್ಮಾರ್ಟ್ ಸಿಟಿ ಬೆಳಗಾವಿಯ ನೆಹರು ನಗರದ 1ನೇ ಮತ್ತು 2ನೇ ಕ್ರಾಸ್ನಲ್ಲಿ ಹಲವು ವರ್ಷಗಳಿಂದ ಚರಂಡಿ ಸಮಸ್ಯೆ ಇದ್ದು ಇದು ಮುಖ್ಯ ರಸ್ತೆಯಾಗಿರೋದ್ರಿಂದ ನಿತ್ಯ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ಜನ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸರಿಯಾಗಿ ವ್ಯವಸ್ಥೆ ಇಲ್ಲದ ಕಾರಣ ಚರಂಡಿಗೆ ಹರಿಯಬೇಕಾದ ನೀರು ರಸ್ತೆ ಮೇಲೆ ಹರಿದಾಡುವಂತಾಗಿದೆ. ಹಾಗೂ ಇಲ್ಲಿನ ಮಹಾದೇವ ದೇವಸ್ಥಾನ ಪ್ರತಿನಿತ್ಯ ನೂರಾರು ಜನ ಬರ್ತಾರೆ. ದೇವಾಲಯದ ಆವರಣದಲ್ಲಿ ಪ್ರತಿನಿತ್ಯ ವಿವಿಧ ಕಾರ್ಯಕ್ರಮಗಳು ಇರುತ್ತೆ. ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸದಸ್ಯರು ಚರಂಡಿಯ ನೀರನ್ನ ಸಮಸ್ಯೆ ಬಗೆಹರಿಸುವಂತೆ ಮೇಯರ್ ಅವರಿಗೆ ಮನವಿ ಮಾಡಿದ್ರು. ಈ ವೇಳೆ ಮೇಯರ್ ಸವಿತಾ ಕಾಂಬಳೆ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಹೇಳಿದ್ರು. ದೇವಸ್ಥಾನ ಟ್ರಸ್ಟ್ ಕಮಿಟಿ ಸದಸ್ಯ ಮಾತನಾಡಿ, ಇದು ಮುಖ್ಯ ರಸ್ತೆಯಾಗಿರೋದ್ರಿಂದ ನಿತ್ಯ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ಜನ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಸರಿಯಾಗಿ ವ್ಯವಸ್ಥೆ ಇಲ್ಲದ ಕಾರಣ ಚರಂಡಿಗೆ ಹರಿಯಬೇಕಾದ ನೀರು ರಸ್ತೆ ಮೇಲೆ ಹರಿದಾಡುವಂತಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಾರ್ಡ್ ನಂಬರ್ 18 ಹಳಿ ಡ್ರೈನೇಜ್ ಪ್ರಾಬ್ಲಮ್ ಐತಿ. ಭಾಳ ಹಳಿ ವರ್ಷದಿಂದ ಅದು ಓವರ್ಫ್ಲೋ ಆಗತ್ತೈತ್ರಿ. ಎಲ್ಲ ಹೊಲಸು ನೀರು ರೋಡ್ ಮೇಲೆ, ಮತ್ತು ನಮ್ಮ ಗುಡಿ ದೊಡ್ಡ ಗುಡಿ ಐತ್ರಿ ಇಲ್ಲಿ ಈ ಧರ್ಮಸ್ಥಳ ಗುಡಿದಲ್ಲೇ ಹಾಲ್ದಲ್ಲೇ ಪೂರ್ತಿ ಆರು ಹೊಲಸು ನೀರು ಡ್ರೈನೇಜಿಂದ ಒಳಗೆ ಬರತೈತ್ರಿ. ಆದ್ರೆ ನಮ್ಗೆ ಭಾಳ ತೊಂದರೆ ಆಗತೈತ್ರಿ. ಅದ್ರ ಎಷ್ಟೆಲ್ಲ ನಾವು ಕಾರ್ಪೊರೇಷನ್ಗೆ ಆಫೀಸರ್ಗೆ ಗಮನ ಕೊಟ್ಟಿದ್ದೈತ್ರಿ. ಅವ್ ಬಂದ್ ಕ್ಯಾಸ್ ಬರೀ ನೋಡ್ ಕ್ಯಾಸ್ ಹೋಗ್ತಾರಪ್ಪ, ಅವ್ರೇನು ಆ್ಯಕ್ಷನ್ ಏನು ತೊಗೊಂಡಿಲ್ಲ. ಅದ್ರ ಸಲ ಉಗ್ರ ಹೋರಾಟ ಅನ್ಕೇಸಿ ಈ ನಗರ ವಾಸಿಯಿಂದ ಎಲ್ಲ ಮಾಡೋರಂಕೇಸಿ ಒಂದು ನಿರ್ಣಯ ತೊಗೊಂಡಾರ. ನಿನ್ನೆ ಒಂದು ಮೀಟಿಂಗ್ ಇದ್ದು ಆಗಿದ್ರಿ, ಆ ಮೀಟಿಂಗ್ದಾಗ ಒಂದು ನಿರ್ಣಯ ಆಗಿದ್ರಿ. ಒಂದು ಸಲ ಒಂದು ಅವ್ರ ಆಫೀಸರ್ಗೆ ಮತ್ತು ಮೇಯರ್ ಮೇಡಮ್ಗೆ ಅವ್ರ ಕರ್ಕೇಸ್ ತೋರಿಸ್ಕೇಸ್ ಏನು ಅವ್ರಿಗೆ ಸಮಸ್ಯೆ, ಅವ್ರು ನಮ್ಗೆ ಒಂದು ಸಮಸ್ಯೆ ಹಾಲು ಮಾಡ್ಕೇಸ್ ಕೊಡ್ತಾರೆ ಅನ್ಕೇಸ್ ಒಂದು ಇಂಟಿಮಿಷನ್ ನಾವು ಕೊಡತೈತ್ರಿ. ಈಗ ಆ ಗಮನ ನಮ್ಮ ಇಂಟಿಮಿಷನ್ ತೊಗೊಂಡಿಲ್ಲ. ಮುಂದೆ ನಾವು ಹೋರಾಟ ಉಗ್ರ ಹೋರಾಟ ಅನ್ಕೇಸ ನಾವು ಮಾಡೋರೈತ್ರಿ. ಆ ರಸ್ತೆ ಬಂದಿರಲಿ, ನಾ ಕಾರ್ಪೊರೇಷನ್ ಇರಲಿ, ಅದು ಬಂದ ಕೇಸ್ ನಾವು ಉಗ್ರ ಹೋರಾಟ ಅನ್ಕೇಸ ಮಾಡೋರೈತ್ರಿ. ಆ ಸಲ ನಾವು ಈಗ ನೋಡ್ರಿ, ಮೊದಲ ನಮ್ಮ ನಗರದಲ್ಲೇ ಬರೇ ರಹಿವಾಸಿ ಇದ್ದಿದ್ರಿ, ಈಗ ಕಮರ್ಷಿಯಲ್ ಆಗಿಬಿಟ್ಟಿದ್ದೈತ್ರಿ. ಈಗ ನೋಡ್ರಿ, ಈಗ ಮೊದಲು ನಾವು ಕೈಲಿಂದ ಆ ಲೈನ್ ನಮ್ಮ ಈ ಕಡೆ ಬಂದ ಕ್ಯಾಸ್ ಹೊಲಸು ನೀರು ಬರ್ತೈತ್ರಿ. ಆ ಮುಂದೆ ಈಗ ಹೊಸ ಅರಿಯಂಟ್ ಹಾಸ್ಪಿಟಲ್ ಆಗಿಬಿಟ್ಟಿದ್ರಿ, ಡಿ ಮಾಡ್ ಆಗಿಬಿಟ್ಟಿದ್ರಿ. ಈ ಡಿ ಮಾಡ್ ಎಲ್ಲಾರು ಆಗಿದ್ರೆ ಈ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನೀವು ಪರ್ಮಿಷನ್ ಕೊಡ್ತೀರಿ. ಆ ಪರ್ಮಿಷನ್ ಕೊಡಕ್ಕೆ ನೀವು ಮೊದಲು ನೀವು ಡ್ರೈನೇಜ್ ಮಾಡಲು ಹೆಂಗೈತ್ರಿ, ಅದು ಏನೈತ್ರಿ ಸಮಸ್ಯೆ ನೀವು ಮೊದಲು ನೋಡ್ ಕ್ಯಾಸ್ ಅವ್ರಿಗೆ ಪರ್ಮಿಷನ್ ಕೊಡೋಕೈತ್ರಿ. ಯಾಕಂದ್ರೆ ನಾವು ರೆವಿನ್ಯೂ ತುಂಬ್ತಿದ್ರಿ ಎಲ್ಲ ನಿವಾಸಿಗಳನ್ನೇ. ಮತ್ತು ಇಷ್ಟು ವರ್ಷದ ಏನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಈಗ ಜಾಸ್ತಿನೇ ಆಗಿಬಿಟ್ಟಿದ್ದೈತ್ರಿ. ಯಾಕೆ ಈಗ ಈ ಹೊಸ ಹಾಸ್ಪಿಟಲ್ ಅರಿಯಂಟ್ ಆಗಿದೈತ್ರಿ, ಅಲ್ಲಿಂದ ನೀರು ಡಿಮಾಟ್ ನೀರು ಈ ದೊಡ್ಡ ಪ್ರಾಜೆಕ್ಟ್ ನೀರು ನಮ್ಗೆ ಈಗ ಜನಗಳಿಗೆ ರಹಿವಾಸಿಗೆ ಮಚ್ಚಲಾಗ್ರಿ ಇದ್ರಿ ಎಲ್ಲ ಭಾಳ ಇದಾಗತ್ರಿ. ಈಗ ತಾತ್ಕಾಲಿಂದ ಈಗ ಇಮಿಡಿಯೇಟ್ಲಿ ಒಂದು ಆಫೀಸರ್ ಬಂದಾರಿ, ಆಫೀಸ್ ಏನಂತ ತಾತ್ಕಾಲಿಕ ನಾವು ಸೊಲ್ಯೂಷನ್ ಮಾಡ್ಕೇಸ್ ಕೊಡ್ತೀರಿ. ಆಮೇಲೆ ಒಂದು ದೊಡ್ಡ ಪೈಪ್ ಹಾಕ್ಬೇಕ್ರಿ ಅನ್ಕೇಸ್. ಅದು ಏನೈತ್ರಿ, ನೀವು ನಿಮ್ಗೆ ಏನೈತೆ ಕೆಲಸ ಐತ್ರಿ, ಅದು ಏನೈತ್ರ ಸೊಲ್ಯೂಷನ್ ಮಾಡ್ಕೇಸ್ ನಮ್ಮ ಜನಗಳಿಗೆ ಇತ್ತ ಸಲ ನೀವು ಮಾಡ್ಬೇಕ್ರಿ. ಅದ್ರ ಸಲ ನಾವು ನಮ್ಮ ಈಗ ಸದ್ಯ ಈಗ ಮೇಯರ್ ಇನ್ನೂ ಬಂದಿಲ್ಲ ರೀ, ಮೇಯರ್ ಬರತಾರೆ. ಮೇಯರ್ ಬಂದಾಗ ಇನ್ನೂ ಒಂದು ನಿವೇದನೆ ಕೊಡ್ತೀನಿ ರೀ. ಈಗ ನೀವು ಕೇರ್ಫುಲ್ಲಿ ಅದು ಈ ಸೊಲ್ಯೂಷನ್ ಮಾಡ್ಬೇಕ್ರಿ ಅನ್ಕೇಸ್ ನಾವು ಎಲ್ಲ ಟ್ರಸ್ಟಿಗಳಿಂದ ವಿನಂತಿ ಮಾಡುತ್ತೆ. ನಾವು ಒಂದು ಟ್ರಸ್ಟಿ ಮೆಂಬರ್ ಪ್ರವೀಣ್ ಪಾಟೀಲ್ ಅನ್ಕೇಸ್. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.